ಸಂಚಾರದ ದೃಶ್ಯ ಇದು. ಬಿಜೆಪಿಯ ಜನಸ್ಪಂದನ ಸಮಾವೇಶ ಪರವಾಗಿ ಸ್ವಾಗತವನ್ನ ಒಂದು ರೀತಿಯಲ್ಲಿ ಬಿಜೆಪಿಯ ಶಕ್ತಿ ಪ್ರದರ್ಶನ ಇದು. ಬಸವರಾಜ್ ಬೊಮ್ಮಾಯಿಯವರಿಗೆ, ಬಿ ಎಸ್ ಯಡಿಯೂರಪ್ಪನವರಿದ್ದಾರೆ, ಸಿಎಂ ಬೊಮ್ಮಾಯಿ, ಡಾಕ್ಟರ್ ಕೆ ಸುಧಾಕರ್, ಸಿ ಟಿ ರವಿ, ಆರ್ ಅಶೋಕ್, ಕಟೀಲ್ ಅವರಿದ್ದಾರೆ, ಸದಾನಂದ ಗೌಡರಿದ್ದಾರೆ, ಬಿ ಸಿ ಪಾಟೀಲ್, ಆರಗ ಜ್ಞಾನೇಂದ್ರ ಕಾರ್ಜೋಳ ಅವರಿದ್ದಾರೆ, ಘಟಾನುಘಟಿ ನಾಯಕರು ವೇದಿಕೆಯಲ್ಲಿ ಸೇರಿದ್ದಾರೆ. ಒಟ್ಟಿಗೆ ಸರ್ಕಾರಕ್ಕೆ ಬೆಂಗಳೂರಿಗೆ ಆಗಮಿಸಿದ್ದಾರೆ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ, ಕೆಲವೇ ಹೊತ್ತಲ್ಲಿ ಸಮಾವೇಶಕ್ಕೆ ಆಗಮಿಸಲಿದ್ದಾರೆ. ಇದೀಗ ದೊಡ್ಡಬಳ್ಳಾಪುರದಿಂದ ನೇರ ಪ್ರಸಾರದ ದೃಶ್ಯ. ಬಿಜೆಪಿಯ 3 ವರ್ಷದ ಸಾಧನೆಯ ಅನಾವರಣವಾಗಲಿದೆ. 3 ವರ್ಷದ ಸರ್ಕಾರದ ಸಾಧನೆಯನ್ನ ಜನರಿಗೆ ತಲುಪಿಸೋ ಕಾರ್ಯಕ್ರಮಕ್ಕೆ ನಾವೆಲ್ಲ ಕಾರ್ಯಕ್ರಮದ ಉದ್ದೇಶ ಇದು. ನಮ್ಮ 3 ವರ್ಷದ ಸರ್ಕಾರಕ್ಕೆ ನಾವು ಕೊಟ್ಟಿರುವಂಥ ಕಾರ್ಯಕ್ರಮಕ್ಕೆ, ಜನರಿಗೆ ನಾವು ಕೊಟ್ಟಿರುವಂಥ ಕಾರ್ಯಕ್ರಮ ಮುಟ್ಟಿ ಸ್ಪಂದನೆಯ ಕಾರ್ಯಕ್ರಮ, ಈ ಸ್ಪಂದನೆಯೇ ನಮಗೆ ಆಶೀರ್ವಾದ. 23ರ ಚುನಾವಣೆಗೆ ಮತ್ತೆ BJP ಅಧಿಕಾರಕ್ಕೆ ತರಲು ಈ ಜನಶಕ್ತಿ ಇದೊಂದು ಸಂಕೇತ. ದೊಡ್ಡಬಳ್ಳಾಪುರದಿಂದಲೇ ಪ್ರಾರಂಭ ಮಾಡಿದ್ದೇವೆ, ಚಿನ್ನದ ನಾಡಿನಿಂದಲೇ ಪ್ರಾರಂಭ ಮಾಡಿದ್ದೇವೆ. ಕರ್ನಾಟಕವನ್ನು ಒಂದು ಬಂಗಾರದ ನಾಡಾಗಿ ಮಾಡುವಂಥ ಸಂಕಲ್ಪದೊಂದಿಗೆ ಇದು ಪ್ರಾರಂಭ ಆಗ್ತಾಯಿದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿದ್ದಾರೆ. ಇನ್ನೂ ಸುಮಾರು 8-10 ಕಿಲೋಮೀಟರ್ ದೂರ ಅಲ್ಲಿಂದಲೇ ಬಸ್ಗಳು ನಿಂತು ಬರ್ತಾ ಇದ್ದಾವೆ. ಹೀಗಾಗಿ ಭಾರತೀಯ ಜನತಾ ಪಕ್ಷ ಈ ಭಾಗದಲ್ಲಿ ಈ ಬಾರಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವಂಥ ಎಲ್ಲ ಸಂಕೇತ ಇದೆ. ಪಕ್ಷವನ್ನು ಕಳೆದ 5 ವರ್ಷದಲ್ಲಿ ನಾವು ಸಂಘಟಿತವಾಗಿ ಗಟ್ಟಿಯಾಗಿ ಕಟ್ಟಿದ್ದೇವೆ. ಅದರ ಫಲಶ್ರುತಿ ಇವತ್ತು ಜನಸ್ಪಂದನೆ ಕೂಡ ಇದೆ, ಅದು ಕೂಡ ಇದೆ. ಹೀಗಾಗಿ ಇದೊಂದು ಅರ್ಥಪೂರ್ಣವಾಗಿರುವಂಥ ಸಮಾವೇಶ ಸರ್. ಅಂದರೆ ಇದು ದೊಡ್ಡಬಳ್ಳಾಪುರ ಪ್ರಾಥಮಿಕ ಹಂತವಾಗಿ ಮತ್ತೆ ರಾಜ್ಯಾದ್ಯಂತ ಏನಾದರೂ ಕಾರ್ಯಕ್ರಮ ಇದೆ ಹೇಗೆ ಸರ್? ಖಂಡಿತವಾಗೂ ದೊಡ್ಡಬಳ್ಳಾಪುರ ಆದಮೇಲೆ ಕಲ್ಯಾಣ ಕರ್ನಾಟಕ ಭಾಗ ಗುಲ್ಬರ್ಗಾದಲ್ಲಿ, ಕಿತ್ತೂರು ಕರ್ನಾಟಕ ಭಾಗ ಹುಬ್ಬಳ್ಳಿ ಧಾರವಾಡದಲ್ಲಿ, ಹಳೆ ಮೈಸೂರಲ್ಲಿ ಮೈಸೂರಲ್ಲಿ, ಮಧ್ಯ ಕರ್ನಾಟಕದಲ್ಲಿ ಬಳ್ಳಾರಿಯಲ್ಲಿ, ಮತ್ತು ಮಲೆನಾಡು ಭಾಗದ ಶಿವಮೊಗ್ಗದಲ್ಲಿ ಎಲ್ಲ ಕಡೆ ಇದೇ ಥರದ ಬೃಹತ್ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ನಾವು ಮಾಡಿರುವಂಥ ಜನಸೇವೆ ಮತ್ತು ಜನಸ್ಪಂದನೆಯ ಕಾರ್ಯಕ್ರಮ ಸರ್. ಮತ್ತೆ ಕಾಂಗ್ರೆಸ್ ಪಕ್ಷ ಎಲ್ಲೋ ಒಂದು ಕಡೆ ಜನಸ್ಪಂದನೆ ಕಾರ್ಯಕ್ರಮಕ್ಕೆ ಈ ಒಂದು ಸಂದರ್ಭದಲ್ಲಿ ಬೇಕಿತ್ತ ಅನ್ನೋ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸ್ತಿದೆ. ಮಳೆ ಒಂದು ಕಡೆ ಪ್ರವಾಹದ ಮಧ್ಯೆ ಸಿದ್ದರಾಮೋತ್ಸವ ಮಾಡಿಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.